ಆಹ್ ಸೂಪರ್ ಗುರು. ಹೌದು, ನೀನ್ ಯಾಕೆ ಬಂದ ಇಲ್ಲಿಗೆ? ನನ್ ಫ್ಲಾಶ್ ಬ್ಯಾಕ್ ಕೇಳ್ಕೊಂಡು ನೀನೇನ್ ಮಾಡ್ತೀಯ? ಏನ ಹೇಳ್ತೀಯ ಇಲ್ವಾ? ಇಲ್ಲ ಅಂದ್ರೆ ನನ್ ಕೈ ರುಚಿ ತೋರಿಸ್ಬೇಕ ನಿನ್ಗೆ. ನಾನ್ ಕೇಳೋ ಪ್ರಶ್ನೆಗೆ ನೀನ್ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಾನು ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ಏನು? ನಿಮ್ಮ ಅಪ್ಪ ಅವರ, ಅವ್ರ ಅಪ್ಪ ಅವರ, ಅವ್ರ ಅಪ್ಪ ಅವ್ರ ಹೆಸರೇನು? ಅಮ್ಮಪ್ಪ ರಂಗಣ್ಣ, ಅವ್ರು ಮೊದ್ಲು ಈ ತುಕ್ಕಿಡಿದ್ರೆ ನಿನ್ ಕಿಡ್ನಿ ಇದೆಯಲ್ಲ ಅದಕ್ಕೆ ಕೆಲಸ ಕೊಡು, ನಾನು ಆಮೇಲೆ ಸಿಗ್ತೀನಿ. ಏನ್ರಿ ದಿನ ಫಿಶ್ ಮಾರ್ಕೆಟ್ ತರ ಗಲಾಟೆ ಇರ್ತಿತ್ತು, ಇವತ್ ನೋಡಿದ್ರೆ ರವೀಂದ್ರನಾಥ್ ಟ್ಯಾಗೂರ್ ಶಾಂತಿನಿಕೇತನ್ ತರ ಇದೆಯಲ್ಲ. ಅಲ್ಲಿ ನೋಡಿ ಸರ್, ಇದೇನಯ್ಯ ಇದು? ಸರ್, ಆ ಹೊಸ ಕೈದಿ ಬಂದು ಒಂದು ಹಾಡು ಹೇಳ್ದ, ಎಲ್ರೂ ಸೈಲೆಂಟ್ ಆಗ್ಬಿಟ್ರು. ಹೌದಾ? ಓಕೆ ಓಕೆ. ಹಲೋ ಎದೋಳಿ ಎಲ್ಲ ಇಲ್ಲಿ ಕೇಳಿ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಆವತ್ತಿನ ದಿನ ನಿಮ್ಮೆಲ್ರಿಗೂ ಮನರಂಜನೆ ಕಾರ್ಯಕ್ರಮ ಕೊಡಬೇಕು ಅಂತ ಕುಮಾರಿ ನಾಟ್ಯ ವಿಶಾರದೆ ಶಕುಂತಲಾ ದೇವಿ ಅವರಿಂದ ನೃತ್ಯ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಹಾಡೋದು ಯಾರು ಗೊತ್ತಾ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇಲ್ಲ ಇಲ್ಲ, ನಮ್ಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಲ್ಲ, ಬೇಡ, ಧರ್ಮನೇ ಹಾಡಬೇಕು. ಆ ಹೊಸ ಕೈದಿನ? ಹೌದು ಸರ್. ಹೆಂಗ್ ಬರೀತಾನ್ ಸರ್? ಸಕ್ಕತ್ತಾಗಿ ಬರೀತಾನೆ. ಹೆಂಗ್ ಹಾಡ್ತಾನೆ ಗೊತ್ತಾ ಸರ್? ಹಾಡು ಆಯ್ತು ಆಯ್ತು, ಅವನ್ ಕೈಲೆ ಹಾಡು ಹೇಳಿಸ್ತೇನೆ. ಆಯ್ತಮ್ಮ, ಒಂದ್ ಕೆಲಸ ಮಾಡೋಣ. ಈಗೇನು ಶಕುಂತಲಾ ಅವರು ಆ ಕೈದಿನೂ ಒಟ್ಟಿಗೆ ಇರಬಾರ್ದು, ಅಷ್ಟೇ ತಾನೆ? ಆ ಕೈದಿ ಸೆಲ್ ನಲ್ಲಿ ಹಾಡ್ತಾನೆ, ನಿಮ್ ಮಗಳು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಳೆ, ಇಬ್ರು ಒಬ್ಬರನ್ನೊಬ್ಬರು ನೋಡೋದಿಲ್ಲ, ಸರಿನಾ? ನೀವೇನೇ ಹೇಳ್ರಿ, ನಾನು ಒಪ್ಕೊಳ್ಳೋದಿಲ್ಲ. ನಾನು ಒಪ್ಕೋತೀನಿ ಶಕು. ಅಮ್ಮ, ಯಾವಾಗ್ಲೂ ಕೈಕೊಳ್ಳೋದ್ ಶಬ್ದ ಕೇಳೋ ಕಿವಿಗಳು, ಒಂದು ದಿನನಾದ್ರೂ ಕಾಲ್ ಗೆಜ್ಜೆ ಶಬ್ದ ಕೇಳಿ ಬಿಡು. ಸರ್, ನಾನ್ ರೆಡಿ. ಥ್ಯಾಂಕ್ ಯು ಮಿನಿಸ್ಟರ್. ಟಾಯ್ಲೆಟ್ ಅಲ್ಲ ಅವ್ರಿ. ಗುಡ್ ಗುಡ್ ಗುಡ್. ನನ್ನ ಮಗಳು ಅಂದ್ರೆ ಹೀಗಿರ್ಬೇಕು. ಹೋಗಿ, ನೀವು ಪ್ರೋಗ್ರಾಮ್ ರೆಡಿ ಮಾಡ್ಕೊಳ್ಳಿ.